ಹರಿಪ್ರಿಯಾ ಲಾಕ್ಡೌನ್ ವೇಳೆ ಬರವಣಿಗೆ ಮೂಲಕ ಸಾಕಷ್ಟು ವಿಷಯಗಳನ್ನ ಅಭಿಮಾನಿಗಳ ಜೊತೆ ಹಂಚಿಕೊಳ್ತಾ ಇದ್ದಾರೆ. ಸಿನಿಮಾ, ವೈಯಕ್ತಿಕ ಜೀವನದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ತಮ್ಮ ಮೊದಲ ಹೆಸರಿನ ಬಗ್ಗೆ ಹೇಳ್ಕೊಂಡಿದ್ರು. ಇದೀಗ ಹರಿಪ್ರಿಯಾ ಮೆಹಂದಿ ಹುಡುಗನ ಬಗ್ಗೆ ಮಾತನಾಡಿದ್ದಾರೆ. ಅವನ ಪ್ರೀತಿಗೆ ಕೈಯೇ ಕನ್ನಡಿ. ನಟಿ ಹರಿಪ್ರಿಯಾ ತಮ್ಮ ಬ್ಲಾಗ್ನಲ್ಲಿ ಮೆಹಂದಿ ಬಗ್ಗೆ ಸುದೀರ್ಘವಾಗಿ ಬರೆದುಕೊಂಡಿದ್ದಾರೆ. ಕರೋನಾ ವೈರಸ್ ಬಂದ ಮೇಲೆ ಎಲ್ಲರೂ ಕ್ಲೀನ್ ಹ್ಯಾಂಡೆಡ್ ಆಗಿದ್ದಾರೆ. ಏನ್ ಮುಟ್ಟಬೇಕಿದ್ರೂ ಕೈ ತೊಳೆದುಕೊಳ್ತಾರೆ, ಏನನ್ನ ಮುಟ್ಟಿದ್ರೂ ಕೈ ತೊಳ್ಕೊಳ್ತಾರೆ. ಇತ್ತೀಚೆಗೆ ನಾನು ಹಾಗೆ ಕೈ ತೊಳೆದುಕೊಳ್ತಾ ಇದ್ದಾಗ ಕೆಲವು ವರ್ಷಗಳ ಹಿಂದೆ ಇದೇ ರೀತಿ ಮತ್ತೆ ಮತ್ತೆ ಕೈ ತೊಳೆದುಕೊಳ್ತಾ ಇದ್ದಿದ್ದು ನೆನಪಾಯ್ತು. ಆದರೆ ಆಗ ಖಂಡಿತ ಕರೋನಾ ಇರಲಿಲ್ಲ. ಅದಕ್ಕೆ ಕಾರಣ ಮದರಂಗಿ, ಅಂದರೆ ಮೆಹಂದಿ. ಹೀಗಂತ ನಟಿ ಹರಿಪ್ರಿಯಾ ಮೊದಲಿಗೆ ತಮ್ಮ ಬ್ಲಾಗ್ನಲ್ಲಿ ಬರೆದುಕೊಂಡಿದ್ದಾರೆ. ನನಗೆ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗಿನಿಂದಲೂ ಮೆಹಂದಿ ಅಂದರೆ ತುಂಬ ಇಷ್ಟ. ಎಷ್ಟು ಇಷ್ಟ ಅಂದರೆ ಮೆಹಂದಿ ಹಾಕೋದನ್ನು ಕಲಿಯೋಕೆ ಕ್ಲಾಸ್ಗೆ ಹೋಗಿದ್ದೆ. ಅಲ್ಲಿ ಕ್ಲಾಸ್ನಲ್ಲಿ ಕಲ್ತಿದ್ದನ್ನೆಲ್ಲ ಅಪ್ಪ ಅಮ್ಮನ ಮೇಲೆ ಪ್ರಯೋಗ ಮಾಡ್ತಾ ಇದ್ದೆ. ಬೇಡ ಅಂದರೂ ಅಣ್ಣನ ಮೇಲೂ ಕೂಡ ಇದರ ಪ್ರಯೋಗ ಮಾಡ್ತಾ ಇದ್ದೆ. ಕೊನೆಗೆ ಮನೆಗೆ ಯಾರಾದರೂ ಸಂಬಂಧಿಕರು ಬಂದರೂ ಅವರಿಗೂ ಮೆಹಂದಿಯನ್ನು ಹಚ್ಚಿಯೇ ಕಳಿಸ್ತಾ ಇದ್ದೆ. ನಂತರ ಸ್ವಲ್ಪ ದೊಡ್ಡವಳಾದ ಮೇಲೆ ಸಂಬಂಧಿಕರ ಮದುವೆಯಲ್ಲಿ ಮೆಹಂದಿ ಶಾಸ್ತ್ರದಲ್ಲಿ ನಾನು ಮೆಹಂದಿಯನ್ನು ಹಚ್ಚಿಸ್ಕೊಳ್ತಾ ಇದ್ದೆ. ಆಗ ಮೆಹಂದಿ ಹಚ್ಚಿಕೊಳ್ಳುವ ಎಲ್ಲರಿಗೂ ಅದು ಎಷ್ಟು ಕೆಂಪಾಗಿ ಬರುತ್ತೆ ಅನ್ನೋ ಕುತೂಹಲ ಇರ್ತಾ ಇತ್ತು. ಕೈ ಮೇಲೆ ಎಷ್ಟು ಬಣ್ಣ ಇರುತ್ತೋ ಮದುವೆ ಆಗುವ ಹುಡುಗ ಅಷ್ಟು ಹುಡುಗಿಯನ್ನ ಪ್ರೀತಿ ಮಾಡ್ತಾನೆ ಅಂತ ಅರ್ಥ. ಹೀಗಂತ ಹೇಳಿದ್ದಾರೆ. ಮದುವೆಯಲ್ಲಿ ಮೆಹಂದಿ ಹಾಕೋ ಕಾರಣ ತಿಳಿಸಿದ ಹರಿಪ್ರಿಯಾ, ನನ್ನ ಹುಡುಗ ನನ್ನನ್ನ ತುಂಬಾ ಪ್ರೀತಿಸ್ತಾನೆ ಅನ್ಸತ್ತೆ. ಈಗ ಬಿಡಿ, ಕೆಮಿಕಲ್ ಬೆರೆಸಿರೋ ರೆಡಿಮೇಡ್ ಮೆಹಂದಿ ಸಿಗತ್ತೆ. ಮೆಹಂದಿ ತರೋಕ್ ಹೋದ್ರೆ ನಿಮಗೆ ಯಾವ ಬಣ್ಣ ಬೇಕು ಅಂತ ಕೇಳ್ತಾರೆ. ಸ್ವಲ್ಪ ಕೆಂಪ, ಜಾಸ್ತಿ ಕೆಂಪ ಅಥವಾ ಕಪ್ಪ, ಹೀಗೆ ಯಾವ ತರ ಬಣ್ಣ ಬೇಕೋ ಎಲ್ಲವೂ ಸಿಗುತ್ತೆ. ಆದ್ರೆ ಆಗೆಲ್ಲ ಮೆಹಂದಿ ಹಚ್ಕೊಂಡ ಮಾರನೇ ದಿನ ಎಷ್ಟು ಬಣ್ಣ ಬಂದಿದೆ ಅಂತ ಗೊತ್ತಾಗ್ತಾ ಇತ್ತು. ನಿಜ ಏನ್ ಗೊತ್ತಾ, ಅದಕ್ಕೆಲ್ಲ ಕಾರಣ ಬಾಡಿ ಟೆಂಪರೇಚರ್ ಅಂತೆ. ಉಷ್ಣಾಂಶ ಜಾಸ್ತಿ ಇದ್ರೆ ಜಾಸ್ತಿ ಕಲರ್ ಬರುತ್ತೆ. ಮದುವೆ ಸಮಯದಲ್ಲಿ ಟೆನ್ಷನ್ ಸ್ವಲ್ಪ ಕಮ್ಮಿ ಆಗ್ಲಿ, ತಣ್ಣಗಿರ್ಲಿ ಅಂತ ಮೆಹಂದಿ ಹಾಕ್ತಾರೆ. ನನ್ನ ಈಗಿನ ಸಮಸ್ಯೆ ಏನಂದ್ರೆ, ನಂಗೆ ಮೆಹಂದಿ ಹಚ್ಚಿಕೊಳ್ಳುವ ಅವಕಾಶ ಸಿಗೋದು ತುಂಬಾ ಕಡಿಮೆ. ಒಟ್ಟೊಟ್ಟಿಗೆ 2-3 ಸಿನಿಮಾ ಒಪ್ಕೊಂಡಾಗ ಮೆಹಂದಿ ಹಚ್ಕೊಂಡ್ರೆ ಕಂಟಿನ್ಯೂಟಿ ಪ್ರಾಬ್ಲಮ್ ಆಗುತ್ತೆ. ಇತ್ತೀಚೆಗೆ ನನ್ನ ಅಮೃತಮತಿ ಸಿನಿಮಾಗೆ ಮೆಹಂದಿಯನ್ನ ಹಚ್ಕೋಬೇಕಾದ ಸೀನ್ ಇತ್ತು. 15 ದಿನ ಒಟ್ಟಿಗೆ ಶೂಟಿಂಗ್ ಇತ್ತು. ಅದಕ್ಕಾಗಿ ರಿಯಲ್ ಆಗಿ ಮೆಹಂದಿ ಹಾಕಿಸ್ಕೊಂಡಿದ್ದೆ. ಶೂಟಿಂಗೂ ಆಯ್ತು, ನನ್ನ ಆಸೆನು ತೀರ್ತು ಅಂತ ಹರಿಪ್ರಿಯಾ ಹೇಳಿದ್ರು. ನಾನು ಮೆಹಂದಿ ಹಚ್ಕೊಂಡ ಪ್ರತಿ ರಾತ್ರಿ ಕನಸು ಬೀಳುತ್ತೆ. ಅದೇನಂದ್ರೆ, ಮೆಹಂದಿ ಹಾಕೊಂಡು ಮಲಗಿರ್ತೀನಿ, ಬೆಳಗ್ಗೆ ಎದ್ದು ಕೈ ತೊಳೆದುಕೊಳ್ತೀನಿ, ಮೆಹಂದಿ ರಂಗು ಬಂದಿರಲ್ಲ, ಮತ್ತೆ ಎದ್ದು ಕೈ ತೊಳಿತೀನಿ, ಆಗ ಫುಲ್ ಕಲರ್ ಬಂದಿರುತ್ತೆ. ಮತ್ತೆ ಮತ್ತೆ ಇದೇ ರೀತಿ ಕನಸು ಬೀಳ್ತಾನೆ ಇರುತ್ತೆ. ಕಲರ್ ಬಂತು ಬರ್ಲಿಲ್ಲ, ಕಲರ್ ಬಂತು ಬರ್ಲಿಲ್ಲ. ಹಾಗೆ ಕನಸಲ್ಲಿ ಅದೆಷ್ಟು ಸಲ ಮೆಹಂದಿಯನ್ನ ಹಚ್ಕೊಂಡು ಕೈ ತೊಳೆದುಕೊಳ್ತಾ ಇದ್ದೀನೋ ಲೆಕ್ಕನೇ ಸಿಗ್ತಾ ಇರ್ಲಿಲ್ಲ. ಆದ್ರೆ ಬೆಳಗ್ಗೆ ಎದ್ದು ಕರಾಗ್ರೆ ವಸತೆ ಲಕ್ಷ್ಮಿ ಕರಾಮಧ್ಯಾಯ ಸರಸ್ವತಿ ಹೀಗಂತ ಶ್ಲೋಕ ಹೇಳ್ಕೊಂಡು ಹಸ್ತ ಕಣ್ಣಿಗೆ ಓದ್ಕೊಂಡು ನಿಧಾನ ಕಣ್ಣು ಬಿಟ್ಟು ನೋಡಿದ್ರೆ ಮೆಹಂದಿ ಬಣ್ಣ ಕೆಂಪಾಗಿ ಬದ್ದಿರುತ್ತೆ. ಹಾಗಾದ್ರೆ ನನ್ನ ಹುಡುಗ ನನ್ನನ್ನ ತುಂಬಾ ಪ್ರೀತಿಸ್ತಾನೆ ಅನ್ಸುತ್ತೆ ಅಲ್ವಾ? ಹೇಗಂತ ತಮಾಷೆಯಾಗಿ ಪ್ರಶ್ನಿಸಿದ್ದಾರೆ ಹರಿಪ್ರಿಯಾ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.